ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ಇಂದು 40 ಪ್ರಕರಣಗಳು ಪಾಸಿಟಿವ್ ಬಂದಿದೆ. ಅದರಲ್ಲಿ 18 ಗಂಡು, 15 ಹೆಣ್ಣು ಮತ್ತು 6 ಮಕ್ಕಳಿಗೆ ಪಾಸಿಟಿವ್ ಇರೋದು ಕಂಡು ಬಂದಿದೆ. ಇದರಲ್ಲಿ 15 ಜನ ಮುಂಬೈಯಿಂದ, ಮಹಾರಾಷ್ಟ್ರದಿಂದ ವಾಪಸ್ ಬಂದಂಥವರಾಗಿದ್ದಾರೆ. 2 ಜನ ಬೆಂಗಳೂರಿನಿಂದ ವಾಪಸ್ ಬಂದವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. 6 ಜನ ನಮ್ಮ ಕೊರೋನಾ ವಾರಿಯರ್ಸ್ ಬಂದಿದೆ. ನಮ್ಮ PHC ಡಾಕ್ಟರ್ ಮತ್ತು ನರ್ಸ್ಗಳು ಸೇರಿ ಒಟ್ಟು 6 ಜನರಿಗೆ ಬಂದಿದೆ. ಇನ್ನು ಒಂದು ಪ್ರಕರಣ ಬಾಗಲಕೋಟೆಯಿಂದ ಯಾರು ವಾಪಸ್ ಬಂದಿದ್ದಾರೆ ಅವರಿಗೆ ಪಾಸಿಟಿವ್ ರೋಗ ಕಂಡು ಬಂದಿದೆ. ಇನ್ನು 16 ಪ್ರಕರಣಗಳ ಈಗೇನು ರೋಗಿ ಇದ್ದಾರೆ, ನಮ್ಮ ಹತ್ರ ಪಾಸಿಟಿವ್ ರೋಗಿ ಇದ್ದಾರೆ, ಅವರ ಪ್ರಾಥಮಿಕ ಸಂಪರ್ಕದಿಂದ ಬಂದಂಥದ್ದು 16 ಪ್ರಕರಣ. ಅದರಲ್ಲಿ ಒಂದು ಪ್ರಕರಣವನ್ನು ನಾನು ಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ವಿದ್ಯಾರ್ಥಿನಿ, SLC ವಿದ್ಯಾರ್ಥಿನಿ ಇದ್ದಾರೆ. ಅವರು ನಿನ್ನೆ ಎಕ್ಸಾಮಿನೇಷನ್ನ ಬರೆದ ನಂತರ ನಾವು ಅವ್ರದ್ದು ಸ್ವಾಬ್ ಕಲೆಕ್ಟ್ ಮಾಡಿದ್ದೀವಿ. ಕಲೆಕ್ಟ್ ಮಾಡಿದಾಗ ಇವತ್ತು ರಿಪೋರ್ಟ್ ಬಂದಿದೆ, ಅವ್ರಿಗೆ ಪಾಸಿಟಿವ್ ಇದೆ. ನಿನ್ನೆ ಅವರ ಮನೆಯ ಇಬ್ಬರು ಸದಸ್ಯರಿಗೆ ಪಾಸಿಟಿವ್ ಬಂದಿತ್ತು. ಅದೇ ಕಾರಣಕ್ಕಾಗಿ ನಾವು SLC ವಿದ್ಯಾರ್ಥಿನಿಗೆ ನಾವು ಪರೀಕ್ಷೆ ಮುಗಿದ ನಂತರ ಸ್ವಾಬನ್ನು ಕಲೆಕ್ಟ್ ಮಾಡಿದ್ವಿ. ತಕ್ಷಣ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಪಾಸಿಟಿವ್ ಇರೋದು ಕಂಡು ಬಂದಿದೆ. ಹಾಗಾಗಿ ಆ ವಿದ್ಯಾರ್ಥಿನಿಗೆ ನಾಳೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ನೀಡೋದಿಲ್ಲ. ಅವರಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಏನು ಬರ್ತದೆ ಆವಾಗ ಉಳಿದಂಥ 4 ಪೇಪರ್ಗಳ ಎಕ್ಸಾಮಿನೇಷನ್ ಬರಲಿಕ್ಕೆ ಸೂಚನೆ ನೀಡಿದ್ದೇವೆ. ಇನ್ನು ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಆ ಎಕ್ಸಾಮಿನೇಷನ್ ಸೆಂಟರ್ನ ಡಿಸ್ಯಾನಿಟೈಸ್ ಮಾಡಿದ್ದೀವಿ. ಆ ರೂಮನ್ನು ಎಕ್ಸಾಮಿನೇಷನ್ಗೆ ಬಳಸಬಹುದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಬೇರೆ ರೂಮ್ಗಳನ್ನು, ಎಕ್ಸ್ಟ್ರಾ ರೂಮ್ಗಳಿರುವಂಥವನ್ನು ಬಳಸಿಕೊಂಡು ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ದೀವಿ. ಇನ್ನು ಜಿಲ್ಲೆಯಲ್ಲಿ ಇದುವರೆಗೂ 1179 ಪ್ರಕರಣಗಳು ಕಂಡು ಬಂದಿತ್ತು. ಅದರಲ್ಲಿ 1053 ಪ್ರಕರಣಗಳು ವಾಸಿಯಾಗಿ ಮನೆಗೆ ಸೇರಿದ್ದಾರೆ. ಇನ್ನು 126 ಪ್ರಕರಣಗಳು ನಮ್ಮ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ.